ಟಿಕೆಟ್ ಕೇಳೋದು ಅವರವರ ಹಕ್ಕು. ಟಿಕೆಟ್ ಸಿಗದೇ ಇದ್ದಾಗ ಯಾರಿಗಾದರೂ ಸ್ವಲ್ಪ ನೋವಾಗೋದು ಸಹಜ. ಬಿಜೆಪಿ ವರಿಷ್ಠರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ನೀಡಿದ್ದಾರೆ. ಹೀಗಾಗಿ ಕ್ಷೇತ್ರದ ಎಲ್ಲ ಕಡೆ ಸಂಚಾರ ಮಾಡಿ ಪ್ರಚಾರ ಆರಂಭ ಮಾಡಲಾಗಿದೆ. 100ಕ್ಕೆ 100ರಷ್ಟು ನನ್ನ ಗೆಲುವು ಖಚಿತ ಎಂದು ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ಜೊಲ್ಲೆ ತಿಳಿಸಿದರು. ಚಿಕ್ಕೋಡಿ ನಗರದಲ್ಲಿ ಬಹುದಿನಗಳಿಂದ ನನೆಗುದಿಗೆ ಬಿದ್ದಿರುವ ಗ್ರಂಥಾಲಯ ಕಟ್ಟಡದ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಕಳೆದ 5 ವರ್ಷದಿಂದ ಕ್ಷೇತ್ರದಲ್ಲಿ ಸಂಚರಿಸಿ ಅಭಿವೃದ್ಧಿ ಕೆಲಸ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂದು ಇಡೀ ದೇಶದ ಜನ ಕಾತುರದಿಂದ ಕಾಯುತ್ತಿದ್ದಾರೆ. ಹೀಗಾಗಿ ಚಿಕ್ಕೋಡಿ ಜನ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ. ಕ್ಷೇತ್ರದ ಎಲ್ಲ ಮುಖಂಡರೊಂದಿಗೆ ಭೇಟಿ ಮಾಡಿ ಬೆಂಬಲವನ್ನು ಕೋರುತ್ತೇನೆ. ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಯಾವಾಗ ಡಿಕ್ಲೇರ್ ಆಗ್ತದೆ ಅನ್ನೋ ಪಕ್ಷ ಈಗಾಗಲೇ ಪ್ರಚಾರ ಪ್ರಾರಂಭ ಆಗಿದೆ. ಈಗಾಗಲೇ ಇವತ್ತು ಚಿಕ್ಕೋಡಿಯಲ್ಲಿ ನಮ್ಮ ಪುರಸಭೆ ಆವರಣದಲ್ಲಿ 40 ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯ ಕಟ್ಟಡ ಚಿಕ್ಕೋಡಿಗೆ ಭಾಳಷ್ಟು ದಿವಸದಿಂದ ಇದು ಬೇಡಿಕೆ ಇತ್ತು, ಭಾಳಷ್ಟು ದಿವಸದಿಂದ ಪೆಂಡಿಂಗ್ ಬಿದ್ದಿತ್ತು. ಇದು PWD ಗ್ರಂಥಾಲಯ ಡಿಪಾರ್ಟ್ಮೆಂಟ್ ಡಿಪಾಸಿಟ್ ಆಗಿ ಈಗಾಗಲೇ ಟೆಂಡರ್ ಆಗಿ ಪೂರ್ತಿ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿದ್ವಿ. ಇವತ್ತೇನು ನಾವು ಪಾಯಪದಾಯ ಮಾಡಿದ್ವಿ, ಇವತ್ತು ಬೇಗನೆ ನಾಳೆಯಿಂದ ಕೆಲಸ ಇದು ಪ್ರಾರಂಭ ಆಗ್ತದೆ. ಭಾಳ ದಿವಸದಿಂದ ಅದಕ್ಕೆ ದುಡ್ಡು ಪೆಂಡಿಂಗ್ ಇತ್ತು, ಅದ್ರ ಜಾಗ ಸಿಗ್ತಿದ್ದಿಲ್ಲ. ನಾನು ಜಗದೀಶ್ ಕೌಟಿಕ ಮಠದವ್ರಿಗೆ ಹೇಳಿದಾಗ ಇಲ್ಲೇ ಗ್ರಂಥಾಲಯ ಇಲ್ಲೇ ಮುನ್ಸಿಪಾಲ್ಟಿ ಜಾಗ ಕೊಟ್ಟು ಇಲ್ಲೇ ಕಟ್ಟಿರೋ ತಕ್ಷಣ ಮತ್ತು ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಎಲ್ಲ ಪೂರ್ತಿ ಮಾಡಿ ಟೆಂಡರ್ ಮಾಡಿ ಇವತ್ತು ಅದು ಪ್ರಾರಂಭ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ಬೇಗನೆ ಈ ಗ್ರಂಥಾಲಯ ಚಿಕ್ಕೋಡಿ ಜನರಿಗೆ ಅನುಕೂಲ ಆಗುವಂತೆ ಆಗುತ್ತೆ. ಸರ್, ಈಗಾಗಲೇ ನೀವು ಬಿಜೆಪಿನ ಅಭ್ಯರ್ಥಿ ಆಗಿದ್ದೀರಿ, ಕಾಂಗ್ರೆಸ್ನ ಸಚಿವರ ಮಕ್ಕಳು ಇಲ್ಲಿ ಕಣಕ್ಕೆ ಇದ್ದಾರೆ, ದೇವೇಗೌಡ ಕಣಕ್ಕೆ, ಯಾವ ರೀತಿ ಟಫ್ ಆಗ್ಬೋದು? ಯಾಕಂದರೆ ಈಗಾಗಲೇ ಟಫ್ ಅನ್ನೋದೇನು ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಕ್ಷ ವರ್ಸಸ್ ಕಾಂಗ್ರೆಸ್ ಅನ್ನೋದು ಯಾವ ಕ್ಯಾಂಡಿಡೇಟ್ ಅನ್ನೋದು ಪಕ್ಷ ಇವತ್ತು ಪಕ್ಷ ಮಹತ್ವದಲ್ಲಿ. ಈಗಾಗಲೇ ನಾವು ಹೇಳಿದ ಪ್ರಕಾರ ಇವತ್ತು ರಿಂಗಾನದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಸೇರಿ ನನ್ನನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಿದ್ದಾರೆ. ಮುಂದಿನವರು ಯಾರು ಬರ್ತಾರೋ ಅನ್ನೋದಕ್ಕಿಂತ ನಮ್ಮ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಏನೋ ಒಂದು ವರ್ಚಸ್ಸದ ಅದು ಏನು ಕಮ್ಮಿ ಆಗುವುದಿಲ್ಲ. ಹೋದ ಸಲ ಕೂಡ 1,17,000 ನಾನು ಗೆದ್ದಿದ್ದೀನಿ. ಈ ಸಲ ಲೀಡ್ ಅದು ಡಬಲ್ ಆಗ್ಬೋದು ಅಂತಂದ ಅಂದಾಜಲ್ಲಿ. ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದ ಕೆಲಸ, ನಮ್ಮ ಕೆಲಸ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಕ್ಷ ಕೆಲಸ ಎಲ್ಲ ಕೂಡ ಸೇರಿ ಇವತ್ತು ಒಳ್ಳೆಯ ರೀತಿಯಿಂದ ಜನರ ಪ್ರತಿಸ್ಪಾದನೆ ಇದೆ. ಅದಕ್ಕೆ ಬಂದಿಲ್ಲ, ಬಂದ ನಂತರ ನಾನು ಮುಖಂಡರ ಜೊತೆ ಮಾತಾಡಿ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ. ರಮೇಶ್ ಕತ್ತಿಯವ್ರ ಜೊತೆ ಏನಾದರೂ ಮಾತಾಡಿದ್ರು? ಮಾತಾಡ್ತೀವಿ. ಯಾರಾದರೂ ಕೂಡ ಇವತ್ತು ಪಕ್ಷದಲ್ಲಿ ನೋಡಿರಿ ಟಿಕೆಟ್ ಕೇಳೋದು ಸ್ವಾಭಾವಿಕ. ಇವತ್ತು ನನಗೆ ಸಿಕ್ಕ ಕೂಡ ಅವರೆಲ್ಲರೂ ಕೇಳಿದ್ರು, ಅಥವಾ ಅವ್ರಿಗೆ ಸಿಕ್ಕದು ನಾನೇ ಕೇಳಿದ್ದೆ. ಇದೆಲ್ಲ ಕೂಡ ಒಂದು ಸ್ವಲ್ಪ ದಿವಸ ಮನಸ್ಸಿನಲ್ಲಿ ಇರ್ತದೆ. ಅದರ ನಂತರ ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ ತಿಳ್ಕೊಂಡು ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷದ ವಿಚಾರ ಮಾಡಿ. ಸರ್, ನಿನ್ನೆ ಎರಣ್ಣ ಕಡಾಡಿಯವರು ಮತ್ತು ಪ್ರಭಾಕರ್ ಕೋರೆ ಸರ್ ಅದು ಮೀಟಿಂಗ್ ಮಾಡಿದ್ದಾರೆ ಸರ್. ಸ್ಥಳೀಯ ನಾಯಕರಿಗೆ ಟಿಕೆಟ್ ಬೇಕು, ಜಗದೀಶ್ ಶೆಟ್ಟರಿಗೆ ಇಲ್ಲಿ ಕೊಡಬೇಡ ಸತ್ತ. ನಾನೇನು ಕೇಳಿದ್ರಪ್ಪ? ನಾನೇನು ಕೇಳಿಲ್ಲ, ನಾನೇನು ರಾಷ್ಟ್ರೀಯ ಮುಖಂಡರು, ರಾಜ್ಯ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲರೂ ಬರ್ತಾ ಇದ್ದಾರೆ. ಈಗಾಗಲೇ ಇವತ್ತೇ ನಮ್ಮದು ಕಲಬುರಗಿಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮಲ್ಲಿ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ ಅಪ್ಪಾಜಿಗೋಳ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಮಾಜಿ ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಮುಖಂಡ ದುಂಡಪ್ಪ ಬೆಂಡೇವಾಡೆ, ಅಶೋಕ ಹರಾಗಪುರೆ, ಸಂತೋಷ್ ಟವಳೆ, ನಾಗರಾಜ ಮೇದಾರ, ಸಿದ್ದಪ್ಪ ಡಂಗೇರ, ಸೋಮು ಗವನಾಲೆ, ಬಾಬು ಮಿರ್ಜೆ, ಪ್ರಶಾಂತ ಕಾಳಿಂಗೆ, ಪ್ರಕಾಶ ಲಂಗೋಟೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.